ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರಿಂದ ಆರಂಭಗೊಂಡ ನಮ್ಮ ಶರಣ ಸಂಸ್ಕೃತಿ ಮಹಾಸಾಗರವಿದ್ದಂತೆ. ನಮ್ಮೆಲ್ಲರ ಬದುಕಿನ ವಿಚಾರ ಸಂಸ್ಕೃತಿಯಾಗಿರುವ ಶರಣ ಸಂಸ್ಕೃತಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರುವ ತತ್ವವಲ್ಲ. ಶರಣರ ವಚನಗಳು ಕೇವಲ ಸಾಹಿತ್ಯ ವಸ್ತುಗಳಾಗದೆ ಜನರ ಬದುಕಿನ ಅವಿಭಾಜ್ಯ ಅಂಗ ಆಗಬೇಕು ಅಂತ ಗದಗ್ನ ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದ ಯಾಪಲ ರವಿ ಹೇಳಿದ್ರು. ಇನ್ನು ಪಟ್ಟಣದ ಹಿರೇಮಠ ಸಂಸ್ಥಾನ ಶಾಖಾ ಮಠದಲ್ಲಿ ಮಂಗಳವಾರ ಜಯಂತಿ ಉತ್ಸವ ಸ್ವಾಗತ ಸಮಿತಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡಿದ್ರು. ಗಡಿಭಾಗದಲ್ಲಿ ಕನ್ನಡ ಕಟ್ಟಿ ಬೆಳೆಸಿದ ಭಾಲ್ಕಿಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ದಾಸೋಹ ಕಾಯಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಮಾತೃಭಾಷೆ ಅವನತಿ ಕಾಲದಲ್ಲಿ ಹೊರಗಡೆ ಉರ್ದು ನಾಮಫಲಕವನ್ನು ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿದ ಮಹಾನ್ ಪುರುಷ. ಕನ್ನಡ ಭಾಷೆ ಕನ್ನಡಿಗರಲ್ಲಿ ವೀರತನವನ್ನು ಬಿತ್ತಿದ್ದ ಶೂರರು ತಮ್ಮ ಕಾಯಕ ಯೋಗಿಯ ಗುಣದಿಂದಾಗಿ ಕನ್ನಡ ಭಾಷೆಯ ಪೂಜೆಗೈಯುತ್ತಾ ಗಡಿಭಾಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಅಂತ ಹೇಳಿದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕಮಲಾನಗರ ಗಡಿಭಾಗದಲ್ಲಿ ಜನಿಸಿದ ಪೂಜ್ಯರು ಅಖಂಡ ಕರ್ನಾಟಕವನ್ನು ಉಳಿಸುವಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮತ್ತು ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಕೊಡುಗೆ ಅಪಾರವಾಗಿದೆ. ಭಾಷಾವಾರು ಪ್ರಾಂತ್ಯ ರಚನೆ ಸಂದರ್ಭದಲ್ಲಿ ಗಡಿಭಾಗವನ್ನು ಮಹಾರಾಷ್ಟ್ರ ಆಂಧ್ರಪ್ರದೇಶಕ್ಕೆ ಸೇರಿಸುವ ಹುನ್ನಾರ ನಡೆದಿತ್ತು. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಡಾಕ್ಟರ್ ಭೀಮಣ್ಣ ಖಂಡ್ರೆ ಸೇರಿ ರೈಲು ರೊಕ್ಕೋ ಚಳುವಳಿಯನ್ನು ನಡೆಸಿದ್ರು, ಸಹಿ ಅಭಿಯಾನ ನಡೆಸಿ ದೆಹಲಿಗೆ ನಿಯೋಗ ಕೊಂಡೊಯ್ದಿದ್ರು ಅಂತ ಸಚಿವರು ಹೇಳಿದ್ರು. ಇನ್ನು ಹುಲಸೂರು ಗುರು ಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿ, ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಭಾರತೀಯ ಬಸವ ಬಳಗ ರಾಜ್ಯಾಧ್ಯಕ್ಷ ಬಾಬುವಾಲಿ ಮಾತನಾಡಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಅಧ್ಯಕ್ಷ ಲಿಂಗಾನಂದ ಮಹಾಜನ, ಭಾರತೀಯ ಬಸವ ಬಳಗ ಜಿಲ್ಲಾಧ್ಯಕ್ಷ ಸಂಜೀವ ಕುಮಾರ ಜುಮ್ಮ, ಸುಶೀಲ ಮಹೇಶ, ರಾಜೇಶ್ವರ ನಿಟ್ಟೂರೆ, ಚಂದ್ರಕಾಂತ ವೈಜಾಪುರೆ, ಗಂಗಾಧರ ಉಪಾಧ್ಯಕ್ಷ ಸುರೇಶ ಸೊಲ್ಲಾಪುರೆ, ಶಿವಾನಂದ ವಡ್ಡೆ, ಶಿವು ಜುಲ್ಫೆ, ಸಂತೋಷ್, ಪ್ರಕಾಶ್ ಮಾನಕರಿ, ಶಿವಶರಣಪ್ಪ ಚಿಕ್ಕಮುರ್ಗೆ, ಡಾಕ್ಟರ್ ಜಿಎಸ್ ಬುರಾಳೆ, ಮಡಿವಾಳಪ್ಪ ಮಹಾಜನ, ಪ್ರಭು ಕಳಸೆ ಸೇರಿದಂತೆ ಹಲವರು ಹಾಜರಿದ್ದರು. ನಮ್ಮ ಪ್ರವೀಣ್ ಅವರ ಆತ್ಮೀಯರು, ಸ್ನೇಹಿತರಾದಂತಹ ಸಂತೋಷ್ ಅವರ, ಇಲ್ಲಿ ಆತ್ಮೀಯರಾದಂತಹ ಬಾಬು ವಾಲಿ ಅವರಿದ್ದಾರೆ, ಮತ್ತೆ ಅತ್ಯಂತ ಆದರ್ಶ ಒಬ್ಬ ವೈದ್ಯರಾದಂತಹ ಉತ್ತಮವಾಗಿ ಸೇವೆ ಮಾಡ್ತಕ್ಕಂತಹ ಬುರಾಣಿ, ಎಲ್ಲ ಪೂಜ್ಯ ಲಿಂಗೈಕ್ಯ ಚನ್ನಬಸವಪ್ಪ ದೇವರ ಭಕ್ತಾದಿಗಳೇ, ಮಾಧ್ಯಮದ ಮಿತ್ರರೇ, ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಂದಿರೆ, ತಾಯಿಂದಿರೆ, ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾಗ್ತೀನಿ. ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದರೆ ಕಮಲ್ ನಗರ್ ಇದು ಒಂದು ಪವಿತ್ರವಾದಂತ ಪುಣ್ಯಕ್ಷೇತ್ರ. ಏಕೆ ಅಂತ ಹೇಳಿದ್ರೆ ನಡೆದಾಡುವ ದೇವರಾದಂತ ಪರಪೂಜ್ಯ ಚನ್ನಬಸವಪ್ಪ ದೇವರು ಜನ್ಮ ತಾಳಿದಂತ ಕ್ಷೇತ್ರ ಅಂತ ಹೇಳಿದ್ರೆ ಇದು ಕಮಲ್ ನಗರ್ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಇವತ್ತು ಅವರು ಕಮಲ್ ನಗರದಲ್ಲಿ ಜನ್ಮ ತಾಳಿ ಬಾಲ್ಕಿಯನ್ನು ಕಾರ್ಯಕ್ಷೇತ್ರವನ್ನಾಗಿ ಇಟ್ಟುಕೊಂಡು ಇವತ್ತು ಇಡೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ, ದೇಶದಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವತತ್ವ ಪ್ರಚಾರ ಪ್ರಸಾರ ಇವತ್ತು ನಡೀತಾ ಇದೆ. 21ನೇ ಶತಮಾನದಲ್ಲಿ ಇದು ಬಸವತತ್ವದ ಕಾಲ ಅಂತ ಹೇಳಿದ್ರೆ ಅದಕ್ಕೆ ಭದ್ರವಾದಂತ ಬುನಾದಿ ಹಾಕಿದಂತವ್ರು ಯಾರಾದ್ರೂ ಇದ್ರೆ ಅದು ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರು. ಹೀಗಾಗಿ ಇವತ್ತು ಅವರು ನಾವೆಲ್ಲ ನೋಡ್ತಾ ಇದ್ದೀವಿ, ನಾವು ಅನೇಕ ಮಹಾಪುರುಷರ ಜಯಂತ್ಯೋತ್ಸವ ಸ್ಮರಣೋತ್ಸವ ಆಚರಣೆ ಮಾಡ್ತೀವಿ. ಆಚರಣೆ ಮಾಡುವಂತ ಉದ್ದೇಶ ಏನಿದೆ, ಅವರು ಆಚರಣೆ ಮಾಡಿ ಅವ್ರ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳಿ ನಾವು ಅವರಿಗೆ ದೊಡ್ಡವರನ್ನ ಮಾಡುವಂಥದ್ದು ಬೇಕಾಗಿಲ್ಲ. ಏಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಮಹಾಪುರುಷರು, ಅವರ ಕಾರ್ಯಕಾಲದಲ್ಲಿ ಅವರು ಸಮಾಜಕ್ಕಾಗಿ ಏನ್ ಸಮರ್ಪಣೆ ಮನೋಭಾವನೆಯಿಂದ ಏನ್ ಆದರ್ಶಗಳನ್ನು ಕೊಟ್ಟಿದ್ದಾರೆ, ಏನವರ ತತ್ವ ಸಿದ್ಧಾಂತಗಳು ಕೊಟ್ಟಿದ್ದಾರೆ, ಅದು ಯಾವಾಗಲೂ ಪ್ರಸ್ತುತವಾಗಿರ್ತದೆ. ಕಾರ್ಯಕ್ರಮ ಇರ್ಬೋದು, ಸ್ಮರಣೋತ್ಸವ ಕಾರ್ಯಕ್ರಮ ಇರ್ಬೋದು, ಈ ಕಾರ್ಯ ಅವ್ರು ಮಾಡಿದಂತ ಕಾರ್ಯ ಏನಿದೆ, ಅವರ ಆದರ್ಶಗಳೇನಿದ್ದಾವೆ, ಅವರ ತತ್ವ ಸಿದ್ಧಾಂತಗಳೇನಿದ್ದಾವೆ, ಅವೆಲ್ಲವನ್ನೂ ನಾವು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಸ್ವಲ್ಪ ಆದರೂ ಅನುಷ್ಠಾನಕ್ಕೆ ತಂದ್ರೆ ಅವರ ಜಯಂತ್ಯೋತ್ಸವ ಮಾಡಿದ್ದು ಸಾರ್ಥಕ ಆಗ್ತದೆ ಅನ್ನೋಂತ ಮಾತನ್ನು ಹೇಳಿಕೆ. ಏನು ಶತಾಯುಷಗಳಾದಂತಹ ಲಿಂಗೈಕ್ಯ ಪೂಜೆ ಚನ್ನಬಸವ ಪಟ್ಟದೇವರು